ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾ ಸ್ಮಾಜಿ ಕೆಣಸಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ಹುಣ್ಣಿಮೆ ಎಂದು ಪ್ರಾರಂಭ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಆದರೆ ಈ ಬಾರಿ ಬಂದಿರುವಂಥ ಹುಣ್ಣಿಮೆ ತುಂಬ ವಿಶೇಷವಾದದ್ದು. ಕಾರಣ ಏನಪ್ಪ ಅಂತಂದರೆ, ಹುಣ್ಣಿಮೆ ದಿವಸವೇ ನಮಗೆ ಗುರು ಪುಷ್ಯಾಮೃತ ಯೋಗವು ಕೂಡ ಬಂದಿದೆ. ಅದು ಕೂಡ ತುಂಬ ವಿಶೇಷವಾದದ್ದು. ನಾವು ಮೊದಲು ಹುಣ್ಣಿಮೆ ಎಂದು ಪ್ರಾರಂಭ ಅಂತ ತಿಳಿದುಕೊಳ್ಳೋಣಂತೆ. 24ನೇ ತಾರೀಕು ಬುಧವಾರ ರಾತ್ರಿ 9:51 ನಮಗೆ ಪುಷ್ಯ ಹುಣ್ಣಿಮೆ ಪ್ರಾರಂಭವಾದರೆ, 25ನೇ ತಾರೀಕು ಗುರುವಾರ ರಾತ್ರಿ 11:24 ನಮಗೆ ಹುಣ್ಣಿಮೆಯ ತಿಥಿಯು ಮುಕ್ತಾಯವಾಗುತ್ತದೆ. ಸೊ ನಾವು ಗುರುವಾರ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಹಂಗಾದರೆ ಪುಷ್ಯ ನಕ್ಷತ್ರ ನಮಗೆ ಯಾವ ಸಮಯದಲ್ಲಿ ಪ್ರಾರಂಭ ಅನ್ನೋದಾದರೆ, ಗುರುವಾರ ಬೆಳಿಗ್ಗೆ 8:16 ನಮಗೆ ಗುರು ಪುಷ್ಯ ಯೋಗ ಅಂದರೆ ಪುಷ್ಯ ನಕ್ಷತ್ರ ಪ್ರಾರಂಭವಾಗುತ್ತದೆ. ಪುಷ್ಯ ನಕ್ಷತ್ರ ಮುಕ್ತಾಯವಾಗುವಂಥದ್ದು ಶುಕ್ರವಾರ ಬೆಳಿಗ್ಗೆ 10:28 ನಮಗೆ ಈ ಗುರು ಪುಷ್ಯ ಒಂದು ನಕ್ಷತ್ರದ ಒಂದು ಸಮಯವು ಕೂಡ ಮುಕ್ತಾಯವಾಗುತ್ತದೆ. ನಾವು ಈ ಪುಷ್ಯ ಹುಣ್ಣಿಮೆ ಅಂದರೆ ಈ ಗುರು ಪುಷ್ಯ ನಕ್ಷತ್ರದಲ್ಲಿ ಬಂದಿರುವಂಥ ಹುಣ್ಣಿಮೆ ನಾವು ಯಾವ ಕಾರಣಕ್ಕೆ ಆಚರಣೆ ಮಾಡಬೇಕು ಅಂತಂದರೆ, ಚಂದ್ರನು ಯಾವಾಗಲೂ ಕೂಡ ಅಷ್ಟೇನೇ ಹುಣ್ಣಿಮೆ ಸಮಯದಲ್ಲಿ ಪೂರ್ಣ ಗಾತ್ರದಲ್ಲಿರ್ತಾನೆ. ಪುಷ್ಯ ಮಾಸವನ್ನು ಭಗವಾನ್ ಸೂರ್ಯನ ತಿಂಗಳು ಅಂತಲೇ ನಾವು ಪರಿಗಣನೆ ಮಾಡ್ತೇವೆ. ಆದ್ದರಿಂದ ಈ ತಿಂಗಳಲ್ಲಿ ಬರುವ ಹುಣ್ಣಿಮೆಯನ್ನು ನಾವು ಪುಷ್ಯ ಪೂರ್ಣಿಮೆ ಅಂತ ಕರಿತೇವೆ. ಜೊತೆಯಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಒಂದು ಸಮಯದಲ್ಲಿ ನಾವು ಮಾಘ ಮಾಸವು ಕೂಡ ಪ್ರಾರಂಭವಾಗುತ್ತದೆ. ಅಂದರೆ ಪುಷ್ಯ ಪೂರ್ಣಿಮೆ ದಿವಸ ನಮಗೆ ಸೂರ್ಯದೇವರಿಗೆ ದಾನ ಕೊಡುವಂಥದ್ದು, ಸ್ನಾನ ಮತ್ತು ಆರ್ಘ್ಯದ ವಿಶೇಷ ಮಹತ್ವವನ್ನು ಕೂಡ ಪಡೆದಿರ್ತದೆ. ಅದರ ಬಗ್ಗೆನೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪುಷ್ಯ ಹುಣ್ಣಿಮೆ ದಿವಸ ನಮಗೆ ವಿಶೇಷ ಅಂದರೆ, ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಅವತ್ತಿನ ದಿವಸ ಸೂರ್ಯದೇವನ ನಾವು ಪೂಜೆ ಮಾಡ್ತೇವೆ. ಹಾಗೆ ನಾವು ಆರ್ಘ್ಯವನ್ನು ಕೂಡ ನಾವು ಅರ್ಪಿಸುವಂಥ ಸಂಪ್ರದಾಯವಿದೆ. ಈ ಪುಷ್ಯ ಮಾಸ ಸೂರ್ಯದೇವರ ತಿಂಗಳು ಆಗಿರ್ತದೆ. ಸೂರ್ಯ ಮತ್ತು ಚಂದ್ರರ ಅದ್ಭುತ ಸಂಗಮ ಈ ಪುಷ್ಯ ಪೂರ್ಣಿಮವಾಗಿರುತ್ತದೆ. ಈ ದಿನ ಸೂರ್ಯ ಮತ್ತು ಚಂದ್ರನನ್ನು ಪೂಜಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತದೆ, ಮತ್ತು ಜೀವನದಲ್ಲಿ ಯಾವುದೇ ರೀತಿಯ ಒಂದು ಅಡೆತಡೆಗಳಿದ್ದರೂ ಕೂಡ ಅದು ಕೂಡ ದೂರವಾಗುತ್ತದೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಸೊ ನಾನು ಮುಂದಿನ ಒಂದು ದಿನಗಳಲ್ಲಿ ಗುರು ಪುಷ್ಯಾಮೃತ ಯೋಗದ ಪೂಜೆ ವಿಧಾನ ಆಗಿರ್ಬೋದು, ನೀವು ಖರೀದಿ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಹಾಗೆ ಹುಣ್ಣಿಮೆ ಪೂಜೆ ಬಗ್ಗೆ ಆಗಿರ್ಬೋದು, ಮಾಘಸ್ನಾನ ಎಲ್ಲದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಹಾಗೆಯೇ ಇವತ್ತಿನ ಒಂದು ವಿಡಿಯೋವನ್ನು ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.